ಎರಡನೇ ಬಾರು ಸಿದ್ದು ಸಿಎಂ, ಹೊಸ ದಾಖಲೆ ತಚಿತ್ತ. ಯಡಿಯೂರಪ್ಪ ದಾಖಲೆ ವುಡೀಸ್ ಫೇಕ್ಸ್, ಮೊದಲ ಸ್ಥಾನಕ್ಕೆ ಹೋಗ್ತಾರ ಸಿದ್ದು, ಅದು ಸಾಧ್ಯನಾ? ಎಸ್ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಸಿಎಂ ಆಗಿದ್ದಾರೆ. ಈಗಾಗಲೇ ಮೊದಲನೇ ಅವಧಿಯಲ್ಲಿ 5 ವರ್ಷ ಸಂಪೂರ್ಣವಾಗಿ ಸಿಎಂ ಆಗಿದ್ದರು. ದೇವರಾಜ್ ಅರಸು ಬಳಿಕ 5 ವರ್ಷ ಪೂರೈಸಿದ ಸಿಎಂ ಯಾರಪ್ಪ ಅಂದರೆ ಅದು ಸಿದ್ದರಾಮಯ್ಯ ಅವರು ಮಾತ್ರ. ಈಗ ಹೊಸದೊಂದು ದಾಖಲೆಯನ್ನು ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ರೆಡಿಯಾಗಿದ್ದಾರೆ. ಇದುವರೆಗೂ ಕೂಡ ಏನು ಕರ್ನಾಟಕವನ್ನು ಆಳಿದ ಸಿ ಎಂಗಳು ಎಷ್ಟು ದಿನ ಸಿ ಎಂ ಆಗಿದ್ದರು, ಎಷ್ಟು ವರ್ಷ ಸಿ ಎಂ ಆಗಿದ್ದರು ಅನ್ನೋ ಒಂದು ಪಟ್ಟಿಯನ್ನು ನೋಡಿದಾಗ ಸದ್ಯ ಅಟ್ ಪ್ರೆಸೆಂಟ್ ಸಿದ್ದರಾಮಯ್ಯನವರು 5ನೇ ಪ್ಲೇಸಲ್ಲಿ ಇದ್ದಾರೆ. ಅಂದರೆ ಅತಿ ಹೆಚ್ಚು ದಿನಗಳ ಕಾಲ, ಅತಿ ಹೆಚ್ಚು ವರ್ಷಗಳ ಕಾಲ ಸಿ ಎಂ ಯಾರಪ್ಪ ಆಗಿದ್ದರು ಕರ್ನಾಟಕದಲ್ಲಿ ಅಂದರೆ 5ನೇ ಪ್ಲೇಸಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಹಾಗಿದ್ರೆ ಮೊದಲ ಸ್ಥಾನದಲ್ಲಿ ಯಾರಿದ್ದಾರೆ, 4ನೇ ಸ್ಥಾನದಲ್ಲಿ ಯಾರಿದ್ದಾರೆ, 2, 3 ಹೀಗೆ ನೋಡೋದಾದರೆ ಸಿದ್ದರಾಮಯ್ಯನವ್ರಿಗೆ ಚಾನ್ಸ್ ಇದೆಯಾ ಮೊದಲನೇ ಸ್ಥಾನಕ್ಕೆ ಹೋಗೋದಕ್ಕೆ? ಅಂದರೆ ಅತಿ ಹೆಚ್ಚು ದಿನ ಕರ್ನಾಟಕದ ಸಿ ಎಂ ಯಾರಪ್ಪ ಅಂದರೆ ಅದು ಸಿದ್ದರಾಮಯ್ಯ ಆಗೋದಕ್ಕೆ ಸಾಧ್ಯ ಇದೆಯಾ ಅಂತ. ಸೊ ಇದುವರೆಗೂ ಕೂಡ ದೇವರಾಜ್ ಅರಸು ಅತಿ ಹೆಚ್ಚು ದಿನ ಕರ್ನಾಟಕದ ಸಿ ಎಂ ಆಗಿರ್ತಕ್ಕಂಥ ದಾಖಲೆ ಇದೆ. ಅದಾದ ನಂತರ ಎಸ್ ನಿಜಲಿಂಗಪ್ಪ ಅವರು 2ನೇ ಸ್ಥಾನದಲ್ಲಿದ್ದಾರೆ, ರಾಮಕೃಷ್ಣ ಹೆಗಡೆ ಅವರು 3ನೇ ಸ್ಥಾನದಲ್ಲಿದ್ದಾರೆ, 4ನೇ ಸ್ಥಾನ ಮಾಜಿ ಸಿ ಎಂ ಯಡಿಯೂರಪ್ಪ ಅವರು 4ನೇ ಪ್ಲೇಸಲ್ಲಿದ್ದಾರೆ, 5ನೇ ಪ್ಲೇಸಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಸೊ ಯಾರು ಎಷ್ಟು ದಿನ ಸಿ ಎಂ ಆಗಿದ್ದರು ಅಂತ ನೋಡೋದಾದರೆ ಅತಿ ಹೆಚ್ಚು ದಿನ, ಅತಿ ಹೆಚ್ಚು ವರ್ಷಗಳ ಕಾಲ ಏನು ದೇವರಾಜ್ ಅರಸು ಅವರು ಸಿ ಎಂ ಆಗಿದ್ದರು, ಕರ್ನಾಟಕದ ಸಿ ಎಂ ಆಗಿದ್ದರು. 2 ಅವಧಿಗೆ ಅವರು ಸಿ ಎಂ ಆಗಿದ್ದರು. ಒಮ್ಮೆ ಪೂರ್ಣಾವಧಿಯನ್ನು ಪೂರೈಸಿದರು 5 ವರ್ಷಗಳ ಕಾಲ, 2ನೇ ಬಾರಿಗೆ ಸಿ ಎಂ ಆದಾಗ 2.5 ವರ್ಷ ಏನು ಸಿ ಎಂ ಆಗಿದ್ದರು. ಒಟ್ಟಾರೆಯಾಗಿ ದೇವರಾಜ್ ಅರಸು ಅವರು 2790 ದಿನಗಳ ಕಾಲ ದೇವರಾಜ್ ಅರಸು ಅವರು ಕರ್ನಾಟಕದ ಸಿ ಎಂ ಆಗಿದ್ದರು. ಅತಿ ಹೆಚ್ಚು ದಿನ ಸಿ ಎಂ ಆದ ಕೀರ್ತಿ ಅವರಿಗೆ ಸಲ್ಲುತ್ತೆ, ಅವರು 1ನೇ ಪ್ಲೇಸಲ್ಲಿದ್ದಾರೆ. ಅವರ ಬಳಿಕ ಎಸ್ ನಿಜಲಿಂಗಪ್ಪ ಅವರು, ಅವರು ಕೂಡ 2 ಬಾರಿ ಸಿ ಎಂ ಆಗಿದ್ದರು. ಒಟ್ಟಾರೆಯಾಗಿ ಅವರು 2729 ದಿನಗಳ ಕಾಲ ರಾಜ್ಯದ ಸಿ ಎಂ ಆಗಿ ಎಸ್ ನಿಜಲಿಂಗಪ್ಪ ಅವರು ಆಳ್ವಿಕೆಯನ್ನು ಮಾಡಿದ್ದಾರೆ. ಸೊ 1ನೇ ಸ್ಥಾನದಲ್ಲಿ ದೇವರಾಜ ಅರಸು, 2ನೇ ಸ್ಥಾನದಲ್ಲಿ ಎಸ್ ನಿಜಲಿಂಗಪ್ಪ ಅವರು ಇದ್ದರು. ಇನ್ನು 3ನೇ ಪ್ಲೇಸಲ್ಲಿ ರಾಮಕೃಷ್ಣ ಹೆಗಡೆ ಅವರು 3 ಬಾರಿ ಸಿ ಎಂ ಆಗಿದ್ದರು. 3 ಬಾರಿ ಸಿ ಎಂ ಆಗಿದ್ದರೂ ಕೂಡ ಅವರು ಒಟ್ಟಾರೆಯಾಗಿ 1967 ದಿನ ಸಿ ಎಂ ಆಗಿ ಅಧಿಕಾರ ಅವಧಿಯಲ್ಲಿ ಇದ್ದರು ರಾಮಕೃಷ್ಣ ಹೆಗಡೆ ಅವರು. ಇದು 3ನೇ ಪ್ಲೇಸು ರಾಮಕೃಷ್ಣ ಹೆಗಡೆ. 4ನೇ ಸ್ಥಾನದಲ್ಲಿ ಯಡಿಯೂರಪ್ಪ ಅವರು ಇದ್ದಾರೆ. 1901 ದಿನ ಅವರು 4 ಬಾರಿ ಸಿ ಎಂ ಆಗಿದ್ದರು. ಒಮ್ಮೆ 3 ವರ್ಷ ಸಿ ಎಂ ಆಗಿದ್ದರು, ಮತ್ತೊಮ್ಮೆ 2 ವರ್ಷ ಸಿ ಎಂ ಆಗಿದ್ದರು, ಮತ್ತೊಮ್ಮೆ 8 ದಿನ ಸಿ ಎಂ ಆಗಿದ್ದರು, ಮತ್ತೊಮ್ಮೆ 3 ದಿನ ಸಿ ಎಂ ಆಗಿದ್ದರು. ಒಟ್ಟಾರೆಯಾಗಿ 4 ಬಾರಿ ಸಿ ಎಂ ಆಗಿದ್ದರೂ ಕೂಡ ಯಡಿಯೂರಪ್ಪ ಅವರು ಆಡಳಿತ ನಡೆಸಿದ ದಿನಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 1901 ದಿನ ಸಿ ಎಂ ಆಗಿದ್ದರು ಯಡಿಯೂರಪ್ಪ ಅವರು, 4ನೇ ಪ್ಲೇಸಲ್ಲಿ ಇದ್ದಾರೆ. ಇನ್ನು 5ನೇ ಪ್ಲೇಸು, ಒಮ್ಮೆ ಸಿ ಎಂ ಆಗಿ ಸಂಪೂರ್ಣ 5 ವರ್ಷ ಆಳ್ವಿಕೆಯನ್ನು ಮಾಡಿದಂತಹ ಸಿದ್ದರಾಮಯ್ಯನವರು 1828 ದಿನ ಈವರೆಗೆ ಸಿ ಎಂ ಆಗಿದ್ದರು. 1828 ದಿನ ಮಾತ್ರ ಸಿ ಎಂ ಆಗಿದ್ದರು. ಈಗ 2ನೇ ಬಾರಿಗೆ ಸಿ ಎಂ ಆಗ್ತಾ ಇರೋದ್ರಿಂದ ಇನ್ನು ಯಡಿಯೂರಪ್ಪನವರು 1901 ದಿನ ಸಿ ಎಂ ಆಗಿದ್ದರು. ಯಡಿಯೂರಪ್ಪಗೂ ಮತ್ತು ಸಿದ್ದರಾಮಯ್ಯನವ್ರಿಗೂ ಇರ್ತಕ್ಕಂಥ ಅಂತರ ಎಷ್ಟಪ್ಪ ಅಂದರೆ ಸುಮಾರು 73 ದಿನ ಮಾತ್ರ. 73 ದಿನ ಆಳ್ವಿಕೆಯನ್ನು ಪೂರೈಸಿದರೆ, 73 ದಿನ ಅಂದರೆ 2.5 ತಿಂಗಳಷ್ಟೇ. 2.5 ತಿಂಗಳಾದ ತಕ್ಷಣ ಯಡಿಯೂರಪ್ಪ ಅವರ ದಾಖಲೆಯನ್ನು ಬ್ರೇಕ್ ಮಾಡ್ತಾರೆ. ರೆಕಾರ್ಡ್ ರಾಮಯ್ಯ ಸಿದ್ದರಾಮಯ್ಯ ರೆಕಾರ್ಡ್ ರಾಮಯ್ಯ ಆಗ್ತಾರೆ, ಅಂದರೆ 4ನೇ ಪ್ಲೇಸ್ಗೆ ಹೋಗ್ತಾರೆ. ಅದಾದ ನಂತರ ಮತ್ತೆ 67 ದಿನ ಆದರೆ ರಾಮಕೃಷ್ಣ ಹೆಗಡೆ ಅವರ ದಾಖಲೆ ಬ್ರೇಕ್ ಆಗುತ್ತೆ. ಅಂದರೆ 1967 ದಿನವನ್ನು ಪೂರೈಸಿದರೆ ರಾಮಕೃಷ್ಣ ಹೆಗಡೆ ಅವರ ದಾಖಲೆ ಮುರಿಯುತ್ತೆ, 3ನೇ ಪ್ಲೇಸ್ಗೆ ಹೋಗ್ತಾರೆ ಸಿದ್ದರಾಮಯ್ಯನವರು. ಅಂದರೆ 3ನೇ ಪ್ಲೇಸ್ಗೆ ಹೋಗೋದಕ್ಕೆ ಸಿದ್ದರಾಮಯ್ಯನವ್ರಿಗೆ ಎಷ್ಟು ದಿನ ಬೇಕಪ್ಪ ಅಂದರೆ ಇನ್ನು ಆಲ್ಮೋಸ್ಟ್ ಅವ್ರಿಗೆ ಇನ್ನು 150 ದಿನ ಬೇಕು. ಅಂದರೆ 5 ತಿಂಗಳ ಆಳ್ವಿಕೆಯನ್ನು ಮುಗಿದ ತಕ್ಷಣ ಅವರು ಪೂರ್ತಿ ರಾಮಕೃಷ್ಣ ಹೆಗಡೆಯವರ ದಾಖಲೆಯನ್ನು ಮುರಿತಾರೆ. ಸೊ ಅಲ್ಲಿಗೆ 3ನೇ ಪ್ಲೇಸ್ಗೆ ಹೋಗ್ತಾರೆ ಸಿದ್ದರಾಮಯ್ಯನವರು. ಒಂದು ವೇಳೆ ಚಾನ್ಸ್ ಇದೆಯಾ 1ನೇ ಪ್ಲೇಸ್ಗೆ ಹೋಗೋದಕ್ಕೆ? ನಾನು ಹಿಂದೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ಕರ್ನಾಟಕ ಟಿ ವಿಯಲ್ಲಿ ಮಾತನಾಡಿದ್ವಿ, ಸಿದ್ದರಾಮಯ್ಯನವರ ಅವಧಿ ಪೂರ್ಣಾವಧಿ ಈಗ 2 ವರ್ಷಕ್ಕೆ ಸಿ ಎಂ ಆಗಿರ್ತಾರ, 2.5 ವರ್ಷಕ್ಕೆ ಸಿ ಎಂ ಆಗಿರ್ತಾರ, ಅಥವಾ 3 ವರ್ಷ ಆಗಿರ್ತಾರ, ಇದು 5 ವರ್ಷ ಆಗ್ತಾರ, ಇದುವರೆಗೂ ಕೂಡ ಯಾರೂ ಕೂಡ ಅಧಿಕೃತವಾಗಿ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ ಸಿದ್ದರಾಮಯ್ಯನವರು ಎಷ್ಟು ದಿನ ಸಿ ಎಂ ಆಗಿರ್ತಾರೆ ಅಂತ. ಸೊ ಒಂದಂತೂ ಸ್ಪಷ್ಟ, 2 ವರ್ಷ ಸಿ ಎಂ ಆಗಿದ್ದರೂ ಕೂಡ
ಮೂರನೇ ಪ್ಲೇಸ್ಗೆ ಹೋಗ್ತಾರೆ ಸಿದ್ದರಾಮಯ್ಯನವರು, ಅಂದರೆ ಅತಿ ಹೆಚ್ಚು ದಿನ ಸಿ ಎಂ ಆದ ವ್ಯಕ್ತಿಯಾಗಿ ಹೋಗ್ತಾರೆ. ಒಂದು ವೇಳೆ ಎರಡೂವರೆ ವರ್ಷವನ್ನು ಕಂಪ್ಲೀಟ್ ಮಾಡಿದ್ದೇ ಆದರೆ ಸಿದ್ದರಾಮಯ್ಯನವರು ಬಹುಶಃ ಮೊದಲನೇ ಪ್ಲೇಸನ್ನು ಎರಡನೇ ಪ್ಲೇಸ್ಗೆ ಹೋಗ್ಬೋದು. ಎಸ್ ನಿಜಲಿಂಗಪ್ಪ ಅವರ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಹೇಳಿದರೆ ಮೂರು ವರ್ಷ ಕಂಪ್ಲೀಟ್ ಮಾಡಿದ್ರೆ, ಒಂದು ವೇಳೆ ಮೂರು ವರ್ಷ ಕಂಪ್ಲೀಟ್ ಮಾಡಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಎಂಟು ವರ್ಷ ಆಳ್ವಿಕೆ ಮಾಡಿದ ಸಿ ಎಂ ಆಗಿ ಮೊದಲನೇ ಪ್ಲೇಸ್ಗೆ ಹೋಗುವಂಥ ಚಾನ್ಸ್ ಇದೆ ಸಿದ್ದರಾಮಯ್ಯನವ್ರಿಗೆ. ಅಂದರೆ ಇನ್ನೂ ಅವರು ಸಾವಿರ ದಿನ ಸಿ ಎಂ ಆಗಿರಬೇಕು. ಸಾವಿರ ದಿನ ಸಿ ಎಂ ಆದರೆ ಅವರು ಮೊದಲನೇ ಪ್ಲೇಸ್ಗೆ ಹೋಗ್ತಾರೆ. ಏನು ದೇವರಾಜ ಅರಸು ಅವರ ಹೆಸರಲ್ಲಿದೆ ರೆಕಾರ್ಡ್, ಅತಿ ಹೆಚ್ಚು ದಿನ ಸಿ ಎಂ ಆದಂಥ ಕರ್ನಾಟಕದ ಸಿ ಎಂ ಯಾರಪ್ಪ ಅಂದರೆ ಅದು ದೇವರಾಜ ಅರಸು, ಎರಡನೇದು ಎಸ್ ಜಲಿಂಗಪ್ಪ. ಸಿದ್ದರಾಮಯ್ಯನವರು ಮೂರನೇ ಪ್ಲೇಸ್ಗೆ ಬಂದೇ ಬರ್ತಾರೆ, ನೋ ಡೌಟ್. ಎರಡನೇ ಪ್ಲೇಸ್ಗೆ ಹೋಗ್ತಾರಾ ಅಥವಾ ಮೊದಲನೇ ಪ್ಲೇಸ್ಗೆ ಹೋಗ್ತಾರಾ ಅನ್ನೋದನ್ನ ವೆಯ್ಟ್ ಮಾಡಬೇಕು. ಒಟ್ಟಿನಲ್ಲಿ ರೆಕಾರ್ಡ್ ರಾಮಯ್ಯ ಸಿದ್ದರಾಮಯ್ಯ ಈಗ ರೆಕಾರ್ಡ್ ರಾಮಯ್ಯ ಆಗ್ತಾ ಇದ್ದಾರೆ. ಆರಂಭದಲ್ಲಿ ಮೂರು ತಿಂಗಳು ಎರಡೂವರೆ ತಿಂಗಳಿಗೆ ಯಡಿಯೂರಪ್ಪ ಅವರ ರೆಕಾರ್ಡ್ ಬ್ರೇಕ್ ಆಗ್ತಾ ಇದೆ. ಅದಾದ ಮತ್ತೆ ಎರಡು ತಿಂಗಳಿಗೆ ರಾಮಕೃಷ್ಣ ಹೆಗಡೆ ಅವರ ದಾಖಲೆ ಬ್ರೇಕ್ ಆಗುತ್ತೆ. ಸೊ ಮೂರನೇ ಪ್ಲೇಸ್ಗೆ ಹೋಗಿ ನಿಂತ್ಕೊಳ್ತಾರೆ. ನೋಡೋಣ ಮೊದಲನೇ ಪ್ಲೇಸ್ಗೆ ಹೋಗ್ತಾರಾ ಎರಡನೇ ಪ್ಲೇಸ್ಗೆ ಹೋಗ್ತಾರಾ. ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾರೆ ಈ ಬಾರಿ, ಎರಡು ವರ್ಷನ, ಎರಡೂವರೆ ವರ್ಷನ, ಮೂರು ವರ್ಷನ ಅಥವಾ ಐದು ವರ್ಷನ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.